ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ಇಂದು 86ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಹಾಮಾನಾಯಕರ ಅಂಕಣ ಬರಹಗಳ ಸಂಗ್ರಹ ಸಾಹಿತ್ಯ ಸಲ್ಲಾಪ ಭಾಗ 14. ಸಾಹಿತ್ಯ ಸಲ್ಲಾಪ ಭಾಗ 14. ವಿಶ್ವ ನಾಗರಿಕ ಪ್ರೊಫೆಸರ್ ಆರ್ನಾಲ್ಡ್ ಜೋಸೆಫ್ ಟೈನ್ಬಿ ಅವರ ಚಿಕ್ಕ ಪುಸ್ತಕವೊಂದು ಕೈಗೆ ಸಿಕ್ಕಿತು. ತುಂಬನೇ ಕಣ್ಣಾಡಿಸುವ ಸಲುವಾಗಿ ಅದನ್ನು ಎತ್ತಿಕೊಂಡೆ. ಕೈ ಬಿಡದೆ ಓದಿ ಮುಗಿಸಲೇಬೇಕಾಯಿತು. ಅವರ ವಿಚಾರ ಎಷ್ಟೋ ನನಗೆ ಹಿಡಿಸಲಿಲ್ಲ, ಆದರೆ ಅವರ ನಿರೂಪಣೆ ಆಕರ್ಷಕ. ಅದರಲ್ಲಿ ಪಾಂಡಿತ್ಯದ ಭಾರವಿಲ್ಲ, ಅನುಭವದ ನೈಜ ಅಭಿವ್ಯಕ್ತಿ ಇದೆ. ಯಾರನ್ನಾದರೂ ಮೆಚ್ಚಿಸಬೇಕೆಂಬ ಮೋಸವಿಲ್ಲ, ಅನ್ನಿಸಿದ್ದನ್ನು ಹೇಳುವ ಧಾರಾಳತೆ ಇದೆ. ಪುಸ್ತಕವಾದರೂ ಹೊಸತಲ್ಲ, ಪ್ರಕಟವಾಗಿ ಆಗಲೇ 9 ವರ್ಷಗಳಾಗಿವೆ. ಒಂದು ಜಗತ್ತು ಮತ್ತು ಭಾರತ ಎಂಬ ಹೆಸರಿನ ಈ ಪುಟ್ಟ ಪುಸ್ತಕ 63 ಪುಟಗಳದು. ಅವರು ದೆಹಲಿಯ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ನ ಆಶ್ರಯದಲ್ಲಿ ಮೌಲಾನಾ ಆಜಾದ್ ಸ್ಮಾರಕ ಉಪನ್ಯಾಸ ಮಾಲೆಯಲ್ಲಿ 2ನೆಯ ಉಪನ್ಯಾಸಕರಾಗಿ ಮಾಡಿದ 3 ಭಾಷಣಗಳ ಸಂಗ್ರಹ. ಜಗತ್ತಿನ ಏಕೀಕರಣಕ್ಕೆ ಭಾರತದ ಕೊಡುಗೆ ಏನು ಎಂಬುದೇ ಈ ಭಾಷಣಗಳ ಸಾರ. ಜಗತ್ತಿನ ನಾಗರಿಕತೆಗಳ ಏಳು ಬೀಳುಗಳನ್ನು ಟಾಯ್ನ್ಬಿ ಅವರ ಹಾಗೆ ಕಂಡವರಿಲ್ಲ, ಅವರ ಹಾಗೆ ಭಾರತವನ್ನು ಅರ್ಥ ಮಾಡಿಕೊಂಡ ಇಂಗ್ಲೆಂಡ್ನವರಿಲ್ಲ. ಈ ಶತಮಾನದ ಇತಿಹಾಸಕಾರರಲ್ಲಿ ಟಾಯ್ನ್ಬಿ ವಿಖ್ಯಾತರು. ಲಂಡನ್ನಲ್ಲಿ ಹುಟ್ಟಿದ ಅವರು ಆಕ್ಸ್ಫರ್ಡ್ನಲ್ಲಿ ವಿದ್ಯಾಭ್ಯಾಸ ನಡೆಸಿ ಅಲ್ಲಿಯೇ ಅಧ್ಯಾಪನ ವೃತ್ತಿಯನ್ನು ಆರಂಭಿಸಿದರು. 3-4 ವರ್ಷಗಳ ನಂತರ ಅವರು ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕರಾದರು. ನಿವೃತ್ತಿಯ ತನಕವೂ ಅವರು ಅಲ್ಲೇ ಕೆಲಸ ಮಾಡುತ್ತಿದ್ದು ಅಂತಾರಾಷ್ಟ್ರೀಯ ಖ್ಯಾತಿ ಗೌರವಗಳನ್ನು ಗಳಿಸಿದರು. ಸುಮಾರು 30 ವರ್ಷಗಳ ಕಾಲ ಅವರು ವಿಶ್ವವಿದ್ಯಾನಿಲಯದ ಅಂತಾರಾಷ್ಟ್ರೀಯ ವಿಚಾರಗಳ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಧಾನರಾಗಿದ್ದರು. 1955ರಲ್ಲಿ ಅವರು ನಿವೃತ್ತರಾದರು. ಅವರ ಕಾರ್ಯಭಾರದಲ್ಲೇನೂ ಬದಲಾವಣೆ ಆಗಲಿಲ್ಲ, ಬದಲಿಗೆ ರಂಗ ಇನ್ನೂ ವಿಸ್ತಾರವಾಯಿತು. ಅನೇಕ ದೇಶಗಳ ಸುತ್ತಾಟ, ಉಪನ್ಯಾಸಗಳು, ಗ್ರಂಥ ರಚನೆ. ಮೊನ್ನೆ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಅಮೆರಿಕೆಯ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಉಪನ್ಯಾಸಗಳನ್ನು ಕೊಡಲು ಹೋಗಬೇಕಾಗಿತ್ತು. ಅನಿರೀಕ್ಷಿತ ಅನಾರೋಗ್ಯದ ಫಲವಾಗಿ ಆ ಕಾರ್ಯಕ್ರಮ ರದ್ದಾಗಬೇಕಾಯಿತು. ನಾಗರಿಕತೆಗಳ ಉನ್ನತಿ ಅವನತಿಗಳು ಟಾಯ್ನ್ಬಿ ಅವರ ವಿಶೇಷ ಅಧ್ಯಯನದ ವಿಷಯ. ಪ್ರತಿಯೊಂದು ನಾಗರಿಕ ಸಮಾಜವು ಕ್ರಿಯಾತ್ಮಕ ನಾಯಕತ್ವದ ಫಲ. ಅಲ್ಪಸಂಖ್ಯಾತವಾಗಿದ್ದರೂ ಈ ನಾಯಕತ್ವ ನಾಗರಿಕತೆಯ ಅಳಿವು ಉಳಿವುಗಳನ್ನು ನಿರ್ಧರಿಸುತ್ತದೆ. ಎದುರಿಸಬೇಕಾಗಿ ಬಂದ ಸಮಸ್ಯೆಗಳಿಗೆ ಯೋಗ್ಯ ಪ್ರತಿಕ್ರಿಯೆ ದೊರೆತಾಗ ನಾಗರಿಕತೆಗೆ ಬಲ ಬರುತ್ತದೆ. ಅಂಥ ಪ್ರತಿಕ್ರಿಯೆ ಇಲ್ಲದಾಗ ನಾಗರಿಕತೆ ಕುಸಿಯುತ್ತದೆ. ಇದು ಒಂದು ಬಗೆಯ ಕತ್ತಲು ಬೆಳಕಿನ ಆಟ. ಇದು ಟಾಯ್ನ್ಬಿ ಕಲ್ಪಿಸಿದ ನಾಗರಿಕತೆಯ ವಿನ್ಯಾಸದ ಮತಿತಾರ್ಥ, ಸರಳಗೊಳಿಸಿದ ವ್ಯಾಖ್ಯಾನ. ಇತಿಹಾಸಕಾರ ಟಾಯ್ನ್ಬಿ ಅವರ ಧೋರಣೆ ಬಗೆ ಬಗೆಯ ಟೀಕೆಗಳಿಗೆ ವಿಮರ್ಶೆಗಳಿಗೆ ಒಳಗಾಗಿದೆ. ಅವರ ತೀರ್ಪುಗಳು ಕ್ರಿಶ್ಚಿಯನ್ ನೀತಿ ಬೋಧಕನವಲ್ಲದೆ ನಿರ್ಲಿಪ್ತ ಇತಿಹಾಸಕಾರನವಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರಿಲ್ಲದೆ ಇಲ್ಲ. ಅವರ ಆಧಾರಗಳು ತುಂಬಾ ತೆಳುವಾದವೆಂದು, ಹೇಳಿಕೆಗಳು ವಿಪರೀತ ವ್ಯಾಪಕವಾದುದೆಂದು ಆರೋಪವಿದೆ. ಆದರೆ ಅವರ ಕ್ರಿಯಾತ್ಮಕತೆ, ಇತಿಹಾಸದ ಮೇಲಿನ ಹಿಡಿತ, ತೀವ್ರ ಅವಲೋಕನ, ಗಂಭೀರ ದೃಷ್ಟಿಗಳ ಬಗೆಗೆ 2 ಅಭಿಪ್ರಾಯಗಳಿಲ್ಲ. ಒಂದು ಜಗತ್ತು ಮತ್ತು ಭಾರತ ಉಪನ್ಯಾಸ ಮಾಲಿಕೆಯ ಆರಂಭದಲ್ಲಿ ಟಾಯ್ನ್ಬಿ ಹೇಳುತ್ತಾರೆ, ನಿಮ್ಮ ಆಹ್ವಾನವನ್ನು ಮನ್ನಿಸಿ ಈಗ ಇಲ್ಲಿ ನಾನು ಇಂಗ್ಲಿಶಿನವನೊಬ್ಬ ಭಾರತೀಯ ಶ್ರೋತೃಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದೇನೆ. ಯಾರ ನೆನಪಿಗಾಗಿ ಈ ಭಾಷಣ ಮಾಲೆಯನ್ನು ಏರ್ಪಡಿಸಿದ್ದಾರೋ, ಆ ವ್ಯಕ್ತಿಯನ್ನು ಯಾವ ದೇಶದ ಸರ್ಕಾರ ಬಂಧಿಸಿ ಸೆರೆಯಲ್ಲಿಟ್ಟಿತ್ತೋ ಆ ದೇಶದವನು ನಾನು. ಕಳೆದ ವರ್ಷ ಈ ಭಾಷಣ ಮಾಲೆಯ ಮೊದಲೇ ಭಾಷಣಕಾರರಾಗಿದ್ದವರನ್ನು ಜವಾಹರ್ಲಾಲ್ ನೆಹರು ಅವರು ಹೀಗೇ ನಡೆಸಿಕೊಂಡರು. ಭಾಷಣ ಮಾಡಬೇಕೆಂದು ಕೇಳಿ ಬಂದ ಆಹ್ವಾನ ಪತ್ರವನ್ನು ಓದುತ್ತಿದ್ದಾಗ ನನಗೆ ಮೊದಲು ಅನ್ನಿಸಿದ್ದು, ಹೀಗೆ ನಡೆಯುವುದು ಭಾರತದಲ್ಲಿ ಮಾತ್ರ ಸಾಧ್ಯ. ವಾಸ್ತವವಾಗಿ ಇದು ನನಗೆ ನಡೆದು ನನ್ನನ್ನು ಬಹುವಾಗಿ ತಾಗಿದೆ. ಈ ಪ್ರಸಂಗವನ್ನು ಟಾಯ್ನ್ಬಿ ಶುದ್ಧ ಭಾರತೀಯ ಎಂದೇ ಕರೆದಿದ್ದಾರೆ. ಈ ಪ್ರಸಂಗವೇ ತಮ್ಮ ಭಾಷಣಕ್ಕೆ ಒಂದು ಸ್ಫೂರ್ತಿಯನ್ನು ಒದಗಿಸಿದೆ ಎಂದು ಹೇಳಿದ್ದಾರೆ. ಒಂದು ಜಗತ್ತಿನ ಕಲ್ಪನೆಗೆ ಭಾರತೀಯ ಕೊಡುಗೆಯ ತಿರುಳು ಇಂಥ ಪ್ರಸಂಗಗಳಲ್ಲಿ ಅಡಗಿದೆ ಎಂದು ಅವರು ಗುರುತಿಸಿದ್ದಾರೆ. ಇದೇ ಧೋರಣೆಯಲ್ಲೇ ತಮ್ಮ ಭಾಷಣವನ್ನು ಬೆಳಗಿಸಿದ್ದಾರೆ. ಗಾಂಧೀಜಿಯವರ ಸಮಾಧಿಯ ಬಳಿ ನಿಂತಿದ್ದಾಗ ಅವರಿಗೆ ಅನ್ನಿಸಿದ್ದನ್ನು ಅವರು ಒಂದು ಕಡೆ ತೋಡಿಕೊಂಡಿದ್ದಾರೆ. ಅಲ್ಲಿ ಟಾಯ್ನ್ಬಿ ಅವರ ನಿರ್ಮಲ ಹೃದಯ ಸ್ಪಂದಿಸುತ್ತದೆ. ಅವರೆನ್ನುತ್ತಾರೆ, ಗಾಂಧೀಜಿಯವರು ಭಾರತಕ್ಕೆ ಸಲ್ಲಿಸಿದ ಸೇವೆಗೆ ಬಹಳ ಕಡಿಮೆಯಾದುದಲ್ಲ, ಅವರು ನನ್ನ ದೇಶಕ್ಕೆ ಸಲ್ಲಿಸಿದ ಸೇವೆ. ಅವರು ನನ್ನ ದೇಶದ ಜನ ಭಾರತವನ್ನು ಆಳಲಾಗದ ಪರಿಸ್ಥಿತಿಗೆ ತಂದರು. ಅದೇ ಸಮಯದಲ್ಲಿ ಬ್ರಿಟಿಷರು ಗೌರವದಿಂದ ಹಿಂದಿರುಗುವುದನ್ನು ಸಾಧ್ಯವಾಗಿಸಿದರು. ಚರಿತ್ರೆಯ ಸಾಮಾನ್ಯವಾದ ದುರಂತದಿಂದ ಗಾಂಧೀಜಿ ಭಾರತವನ್ನು ಉಳಿಸಿದರು, ಬ್ರಿಟನ್ನನ್ನು ಪಾರು ಮಾಡಿದರು. ಆರ್ನಾಲ್ಡ್ ಟಾಯ್ನ್ಬಿ
ಅನೇಕ ಗ್ರಂಥಗಳ ಲೇಖಕರು. ಆದರೆ 40 ವರ್ಷಗಳವರ ಅಧ್ಯಯನದ ಭಾರವನ್ನು ಹೊತ್ತುಕೊಂಡು 10 ಮಹಾಸಂಪುಟಗಳಲ್ಲಿ ಪ್ರಕಟವಾದ ಇತಿಹಾಸ ಅಧ್ಯಯನ ಅವರ ಮೇರುಕೃತಿಯಾಗಿದೆ, ಪರಿಣತ ಫಲವಾಗಿದೆ. ಬಲ್ಗೇರಿಯಾದ ರೈತರು ನರಿ ಚರ್ಮದ ಟೋಪಿ ಹಾಕಿಕೊಂಡದನ್ನು ಕಂಡ ಟಾಯ್ನ್ಬಿ ಅವರಿಗೆ ಪ್ರಾಚೀನ ಹೆರಡೋಟಸನ ವರ್ಣನೆಯೊಂದು ನೆನಪಾಗಿ ಈ ಮಹಾಗ್ರಂಥದ ರಚನೆಗೆ ಕಾರಣವಾಯಿತಂತೆ. ಇದು ಅವರ ವಿಶಿಷ್ಟವಾದ ಸಾತತ್ಯ ದೃಷ್ಟಿಗೊಂದು ಉದಾಹರಣೆಯಾಗಿದೆ. ಇತಿಹಾಸದ ಅಧ್ಯಯನದ ಸಂಕ್ಷಿಪ್ತ ಆವೃತ್ತಿಗಳು ಸಿದ್ಧವಾಗುವುದು ತಡವಾಗಲಿಲ್ಲ. ಇದಕ್ಕೆ ಸ್ವತಃ ಟಾಯ್ನ್ಬಿ ಅವರೇ ಬೆನ್ನು ತಟ್ಟಿದರು. ಅವಸರ ಅವಸರವಾಗಿ ಓಡುತ್ತಿರುವ ಇಂದಿನ ಜಗತ್ತಿಗೆ ನನ್ನ ಪುಸ್ತಕಗಳು ತುಂಬಾ ದೊಡ್ಡವಾದದೆಂದು ಅವರೇ ಹೇಳಿದ್ದುಂಟು. ಗ್ರೀಕ್ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳಲ್ಲಿ ತಜ್ಞರಾದ ಟಾಯ್ನ್ಬಿ ಆ ಕುರಿತು ತುಂಬಾ ಬರೆದಿದ್ದಾರೆ. ತಾವು ಕಂಡ ಲೋಕವಿಖ್ಯಾತ ವ್ಯಕ್ತಿಗಳನ್ನು ಅವರು ಚಿತ್ರಿಸಿದ್ದಾರೆ. ಅವರ ತೀರ ಇತ್ತೀಚೆಗಿನ ಪುಸ್ತಕ ಅನುಭವಗಳು, ಅದರಲ್ಲಿ ಮುಖ್ಯವಾಗಿ ಏನನ್ನು ಪ್ರತಿಪಾದಿಸಲು ಇಚ್ಛಿಸಿದ್ದಾರೆ ಎಂಬುದನ್ನು ಅವರೇ ಈಚಿನ ಒಂದು ಸಂದರ್ಶನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮದ ಜನಕ್ಕೆ ನಾನು ಏನನ್ನು ಸ್ಪಷ್ಟಪಡಿಸಲು ಪ್ರಯತ್ನಿಸಿದ್ದೇನೆಂದರೆ, ಪಶ್ಚಿಮದವರು ಜಗತ್ತಿನ ಕೇವಲ ಒಂದು ಚಿಕ್ಕ ಭಾಗ. ಏಷ್ಯಾ ಮತ್ತು ಆಫ್ರಿಕಾ ದೊಡ್ಡ ಜಗತ್ತು, ಅದು ಪಶ್ಚಿಮದ ಹೊರಗಿದೆ. ಮದ ಮತ್ತರಿಗೊಂದು ಚಾವಟಿ ಏಟು. 21ನೇ ಶತಮಾನ ಚೀನಿಯರಿಗೆ ಸೇರಿದ್ದು. ಆ ಹೊತ್ತಿಗೆ ಅವರು ಜಗತ್ತಿನ ಜನಸಂಖ್ಯೆಯ 2/5 ಆಗಿರುತ್ತಾರೆ. ಇದು ಟಾಯ್ನ್ಬಿ ಅವರ ಸಂದರ್ಶನದಲ್ಲಿ ವ್ಯಕ್ತಪಡಿಸಿದ ಭವಿಷ್ಯವಾಣಿ. ಇಂದು 14 ಏಪ್ರಿಲ್ ವಿಶ್ವ ನಾಗರಿಕ ಟಾಯ್ನ್ಬಿ ಅವರ ಜನ್ಮದಿನ. 1889 ಇದೇ ದಿನ ಅವರು ಜನಿಸಿದ್ದು. ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಅವರ ಅಭಿಮಾನಿಗಳಿದ್ದಾರೆ. ಅವರೆಲ್ಲರೂ ಶುಭವನ್ನು ಹಾರೈಸುತ್ತಾರೆ. 1969 ಏಪ್ರಿಲ್ 14. ಮುಂದಿನ ಲೇಖನ ಕನ್ನಡ ನಾಡೊಂದೇ. ನಮ್ಮ ನಾಡಿನ ರಾಜಕೀಯ ಏಣಿಯಲ್ಲಿ ಬಹುಮೇಲೆ ಹೋಗಿರುವ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿಯ ಭ್ರಮೆಯಿಂದ ನರಳುತ್ತಿರುವ ಕೆಲವು ಮುಖಂಡರಿಗೆ ಭಾಷಾನುಗುಣವಾದ ನಮ್ಮ ಪ್ರಾಂತ ರಚನೆಯನ್ನು ದೂರುವುದು ಈಚೆಗೆ ಹವ್ಯಾಸವಾಗಿ ಬಿಟ್ಟಿದೆ. ಒಂದು ಕಾಲದಲ್ಲಿ ಈ ಪ್ರಾಂತಗಳ ರಚನೆಗಾಗಿ ದುಡಿದವರು ಕೂಡ ಈಗ ಇಂಥ ಮಾತನಾಡುವುದು ಒಂದು ಹೆಮ್ಮೆ ಎಂದು ತಿಳಿಯುತ್ತಿದ್ದಾರೆ. ತಾವು ಒಂದು ಕಾಲದಲ್ಲಿ ಮಾಡಿದ್ದು ತಪ್ಪಾಗಿದ್ದರೆ ಆ ತಪ್ಪನ್ನು ತಿದ್ದಿಕೊಳ್ಳುವುದರಲ್ಲಿ ಶ್ರೇಯಸ್ಸಿದೆ, ದೊಡ್ಡತನ ಇದೆ ಎಂದು ಅವರು ವ್ಯಾಖ್ಯಾನ ಮಾಡುತ್ತಾರೆ. ಹೀಗೆ ತಾವು ಎಷ್ಟು ನಿಷ್ಪಕ್ಷಪಾತಿಗಳು ಎಂಬುದನ್ನು ತೋರಬಯಸುತ್ತಾರೆ. ತಪ್ಪು ನಿಜವಾಗಿ ನಡೆದದ್ದಲ್ಲಿ ಅದನ್ನು ಅರಿತು ತಿದ್ದುಕೊಳ್ಳುವುದರಲ್ಲಿ ಖಂಡಿತ ಶ್ರೇಯಸ್ಸಿದೆ, ಅದು ದೊಡ್ಡತನವೂ ಹೌದು. ಆದರೆ ಪ್ರಸ್ತುತ ಸ್ವಾರಸ್ಯ ಸಂಗತಿ ಏನೆಂದರೆ, ಈ ರಾಷ್ಟ್ರದ್ರೋಹಿಣರು ಜನನಾಯಕರು ತಮ್ಮ ಆಸೆ ಆಮಿಷ ಅತೃಪ್ತಿ ಅಸೂಯೆ ಅಶಕ್ತತೆಗಳನ್ನು ಒಂದು ವ್ಯವಸ್ಥೆಯ ಮೇಲೆ ಆರೋಪಿಸುತ್ತಿರುವುದು, ಇದಕ್ಕಾಗಿ ಏನೂ ಅರಿಯದ ಮುಗ್ಧ ಜನತೆಯನ್ನು ಅಸ್ತ್ರವಾಗಿ ಬಳಸುತ್ತಿರುವುದು. ಈ ನಾಯಕರು ರಾಷ್ಟ್ರೀಯ ಭಾವೈಕ್ಯ ಎಂಬ ದೊಡ್ಡದಾದ ಮಾತುಗಳನ್ನು ಆಡುತ್ತಾರೆ. ಕನ್ನಡ, ಬಂಗಾಳಿ, ಮರಾಠಿ ಎಂದರೆ ಅವರಿಗೆ ಸಣ್ಣತನವಾಗಿ ತೋರುತ್ತದೆ. ಇದೇ ಹೊತ್ತಿಗೆ ಅವರಿಗೆ ವಿಶ್ವ ಜೀವನದ ಎದುರಿಗೆ ರಾಷ್ಟ್ರೀಯತೆ ಎಂಬ ಮಾತಾದರೂ ಸಂಕುಚಿತದ್ದಾಗಿರುತ್ತದೆ ಎಂದು ಗೊತ್ತಿರುತ್ತದೋ ಇಲ್ಲವೋ. ಒಳ್ಳೆಯ ಜಗತ್ತಿಗೆ ಒಳ್ಳೆಯ ಭಾರತ ಹೇಗೆ ಅಗತ್ಯವೋ, ಹಾಗೆ ಸಮೃದ್ಧ ಭಾರತಕ್ಕೆ ಸಮೃದ್ಧ ಕರ್ನಾಟಕ, ಸಮೃದ್ಧ ಬಂಗಾಳ, ಸಮೃದ್ಧ ಮಹಾರಾಷ್ಟ್ರ ಮೊದಲಾದವುಗಳು ಅಗತ್ಯ. ಅವುಗಳ ಅಸ್ತಿತ್ವವಿಲ್ಲದೆ ಭಾರತದ ಅಸ್ತಿತ್ವವಿಲ್ಲ. ಯೋಗ್ಯ ಕನ್ನಡಿಗ ಯೋಗ್ಯ ಭಾರತೀಯ, ಅಷ್ಟೇ ಅಲ್ಲ ಯೋಗ್ಯ ವಿಶ್ವ ಪ್ರಜೆ ಕೂಡ. ತಾನು ಇನ್ನೇನು ಅಲ್ಲ ವಿಶ್ವ ಪ್ರಜೆ ಎನ್ನುವವನನ್ನು ಏನೆಂದು ತಿಳಿಯಬೇಕೋ ಕಾಣದು. ಹಾಗೆ ಮತ್ತೇನು ಆಗಿರದ ಭಾರತೀಯನು ಕೂಡ ಯಾವುದೋ ಎತ್ತರದಲ್ಲಿ ನೇಲುತ್ತಿರುತ್ತಾನೆ, ಅವನಿಗೆ ಬುಡವೇ ಇರುವುದಿಲ್ಲ. ತೀರ ಎತ್ತರದಿಂದ ಕೆಳಗೆ ನೋಡಿದಾಗ ತಲೆ ತಿರುಗುವುದು ನಿಜ ಸಹಜ, ಈಚಿನ ಕೆಲವು ದಿನಗಳಲ್ಲಿ ರಾಷ್ಟ್ರ ಜೀವನವನ್ನೇ ಕಲಕಿರುವ ಆಂಧ್ರಪ್ರದೇಶದ ಘಟನೆಗಳು ನಮ್ಮ ಜನದ ಕಣ್ಣು ತೆರಿಸಬೇಕು. ಭಾಷೆಗೆ ಅನುಗುಣವಾಗಿ ನಮ್ಮ ರಾಜ್ಯಗಳ ಗಡಿಯನ್ನು ಗುರುತಿಸಬೇಕೆಂಬ ವಿಚಾರದಲ್ಲಿ ಆಡಳಿತ ವರ್ಗ ಇನ್ನೂ ಮೇನಾ ಮೇಷ ಗೆಣಿಸುತ್ತಿದ್ದ ಸಂದರ್ಭದಲ್ಲಿ ಅದನ್ನು ಒಡನೆಯೇ ಆಗು ಮಾಡಿದವರು ಆಂಧ್ರರು. ಇಂದು ಕಚ್ಚಾಡುತ್ತಿರುವವರು ಆಂಧ್ರರೇ. ಇದಕ್ಕೆ ತೆಲುಗು ಭಾಷೆ ಏನು ಮಾಡುತ್ತದೆ? ತೆಲುಗು ಮಾತನಾಡುವ ಜನರನ್ನು ಒಂದು ಪ್ರದೇಶದಲ್ಲಿ ಸೇರಿರುವಂತೆ ಮಾಡಿದ ವ್ಯವಸ್ಥೆ ಹೇಗೆ ಹೊಣೆಯಾಗುತ್ತದೆ? ಆಡಳಿತ ನಡೆಸುವ ಒಂದು ಭಾಗದ ಜನ ಇನ್ನೊಂದು ಭಾಗದ ಜನತೆಯ ಸುಖ ದುಃಖಗಳನ್ನು ಸರಿಯಾದ ರೀತಿಯಲ್ಲಿ ಕಾಣಲಿಲ್ಲ ಎಂಬುದು ಇಲ್ಲಿ ಮುಖ್ಯವಾದ ದೂರು. ನಮ್ಮ ಪಾಡನ್ನು ನಾವೇ ನೋಡಿಕೊಳ್ಳುತ್ತೇವೆ ಎಂದು ಶೋಷಣೆಗೆ ಒಳಗಾಗಿದ್ದೇವೆಂದು ಹೇಳಿಕೊಳ್ಳುವ ಜನದ ಹಠ. ಯಾವುದೇ ಕಾರಣಕ್ಕಾದರೂ ಚಳವಳಿ ಮಾಡಲು ಸಿದ್ಧರಾಗಿರುವ ಜನರಿಗೆ ಇಂಥದ್ದೊಂದು ಅವಕಾಶ ಸಿಕ್ಕುವುದು ಅಪರೂಪ. ಆದ್ದರಿಂದ ಚಳವಳಿ ಯಶಸ್ವಿಯಾಗುವುದು ಸುಲಭ. ಈ ಸಂದರ್ಭ ಹಲವು ಪ್ರಶ್ನೆಗಳಿಗೆ ಕಾರಣವಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದದ್ದೆಂದರೆ, ನಷ್ಟಕ್ಕೆ ಒಳಗಾದ ತೆಲಂಗಾಣ ಪ್ರದೇಶದಿಂದ ಬಂದ ಪ್ರತಿನಿಧಿಗಳು ಏನು ಮಾಡುತ್ತಿದ್ದರು ಈ ತನಕ ಎನ್ನುವುದು. ಅವರು ಅಧಿಕಾರಿಗಳಾಗಿರಲಿಲ್ಲವೆ, ಅವರಲ್ಲಿ ಮಂತ್ರಿಗಳಿರಲಿಲ್ಲವೆ, ಉಪಮುಖ್ಯಮಂತ್ರಿಗಳಿರಲಿಲ್ಲವೆ, ಶಾಸನಸಭೆಯ ಸದಸ್ಯರು ಇರಲಿಲ್ಲವೆ, ಕೇಂದ್ರದ ಆಡಳಿತದಲ್ಲಿ ಅವರ ಕೈ ಇರಲಿಲ್ಲವೆ. ಇದೆಲ್ಲ ಇದ್ದು ಏಕೆ ಹೀಗಾಯಿತು? ಇದಕ್ಕೆ ಉತ್ತರ ಇರುವುದಾದರೆ ಒಂದೇ, ಸ್ವಾರ್ಥ. ನಮ್ಮ ರಾಷ್ಟ್ರ ವಿಪತ್ತುಗಳೆಲ್ಲ ಹೀಗೆ, ವ್ಯಕ್ತಿ ಸ್ವಾರ್ಥ ಮೂಲದವು. ಕಳೆದ 12 ವರ್ಷಗಳಿಂದಲೂ ತಮಗಾದ ಅನ್ಯಾಯವನ್ನು ಸಹಿಸಿಕೊಂಡು ಬಂದ ತೆಲಂಗಾಣ ಜನ
ನಿಮ್ಮ ಸ್ಥಿತಿಯನ್ನು ಉತ್ತಮಪಡಿಸುತ್ತೇವೆ ಎಂದು ಬಗೆಬಗೆ ಯೋಜನೆ ಭರವಸೆಗಳನ್ನು ಮುಂದಿಟ್ಟರೂ ಈಗ ಇನ್ನೂ ಒಂದು ವರ್ಷವಾದರೂ ಕಾದು ನೋಡಲು ಸಿದ್ಧರಾಗಿಲ್ಲ. ಯಾಕೆ? ಮಾಜಿ ಮಂತ್ರಿಗಳು, ನಿರುದ್ಯೋಗಿ ನಾಯಕರು ಪ್ರತ್ಯೇಕ ಪ್ರಾಂತಕ್ಕಿಂತ ಕಡಿಮೆ ಬೇಡಿಕೆಯನ್ನು ಒಪ್ಪಿಕೊಂಡು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಲಾರರು. ಆಂಧ್ರಪ್ರದೇಶದ ವಿಷಯ ಹಾಗೆ ಇರಲಿ, ಇದರ ಫಲಿತಾಂಶ ಏನೂ ಇರಲಿ, ಇದ್ದು ದೇಶದ ಬೇರೆ ಬೇರೆ ಕಡೆ ಬಗೆ ಬಗೆಯ ಪ್ರತಿಕ್ರಿಯೆಗಳನ್ನು ಉಂಟು ಮಾಡುವುದರಲ್ಲಿ, ಅನಪೇಕ್ಷಿತ ಪರಿಣಾಮಗಳಿಗೆ ಕಾರಣವಾಗುವುದರಲ್ಲಿ ಸಂದೇಹವಿಲ್ಲ. ರಾಜಕೀಯ ಮೂಲವಾದ ವಿಚ್ಛಿದ್ರಕಾರಕ ಪರಿಸ್ಥಿತಿಗಳಿಗೆ ಇದು ಪುಟಗೊಡುತ್ತದೆ ಎನ್ನುವುದು ಅಷ್ಟೇ ಸಹಜ. ಆಗಲೇ ಮೈಸೂರಿನಲ್ಲಿ ಒಡಕು ದನಿಗಳು ಕೇಳತೊಡಗಿವೆ, ನಾಳೆ ಈ ದನಿ ಇನ್ನೆಲ್ಲೋ ಮೊಳಗುತ್ತದೆ. ಈಚೆಗೆ ನಡೆದ ಒಂದು ರಾಜಕೀಯ ಸಮ್ಮೇಳನದ ಅನೇಕ ಪಕ್ಷಗಳ ಮುಖಂಡರು ಪ್ರತ್ಯೇಕ ಮೈಸೂರು ರಾಜ್ಯದ ಪಲ್ಲವಿಯನ್ನು ಮತ್ತೆ ಎತ್ತಿದರೆಂದು ವರದಿಯಾಗಿದೆ. ಇದು ಅಶುಭ ಸೂಚಕ ಎಂದೇ ಹೇಳಬೇಕು. ವಿಚಾರವಂತರೆಂದು ಪ್ರಸಿದ್ಧರಾದ ನಾಯಕರೊಬ್ಬರು ಇದೇ ಸಮ್ಮೇಳನದಲ್ಲಿ ಭಾಷಾನುಗುಣ ಪ್ರಾಂತಗಳಿಗೆ ಬೆಂಬಲ ಕೊಟ್ಟದ್ದು ತಪ್ಪಾಯಿತೆಂದು ಕಾಣುತ್ತದೆ. ಆಡಳಿತ ಹೀಗೆ ನಡೆದರೆ ಪ್ರತ್ಯೇಕ ಮೈಸೂರಿಗಾಗಿ ಚಳವಳಿ ಮಾಡಬೇಕಾಗಿ ಬರುವ ದಿನ ದೂರವಿರಲಾರದು ಎಂದು ಹೇಳಿದರೆಂದು ವರದಿಯಾಗಿದೆ. ಆಶ್ಚರ್ಯದ ಮಾತೆಂದರೆ ಸಾಮಾನ್ಯನೊಬ್ಬನಿಗೆ ಹೊಳೆಯಬಹುದಾದ ಒಂದು ಅಂಶ ಈ ನಾಯಕರಿಗೆ ಹೊಳೆಯದೇ ಹೋಯಿತಲ್ಲ ಎಂಬುದು. ಆಡಳಿತ ಕೆಟ್ಟು ಹೋಗಿದ್ದರೆ ಅದಕ್ಕೆ ಭಾಷಾನುಗುಣ ಪ್ರಾಂತ ರಚನೆ ಹೇಗೆ ಕಾರಣ ಎಂಬುದು ನಮಗೆ ತಿಳಿಯುವುದಿಲ್ಲ. ಪ್ರತ್ಯೇಕ ಮೈಸೂರಿಗಾಗಿ ಚಳವಳಿ ಮಾಡುತ್ತೇವೆಂದು ಹೇಳುವ ಈ ನಾಯಕರು ಕೆಟ್ಟು ಹೋದ ಆಡಳಿತವನ್ನು ಸರಿಪಡಿಸಲು ಏಕೆ ಚಳವಳಿ ಮಾಡುತ್ತೇವೆ, ಏಕೆ ಚಳವಳಿ ಮಾಡಬಾರದು? ಪ್ರತ್ಯೇಕ ಮೈಸೂರು ರಾಜ್ಯ ಏರ್ಪಟ್ಟರೆ ಆಡಳಿತ ನೆಟ್ಟಗಿರುತ್ತದೆ ಎನ್ನಲು ಭರವಸೆ ಏನು? ಪ್ರತ್ಯೇಕ ರಾಜ್ಯವೊಂದರ ಸ್ಥಾಪನೆಗೆ ನಡೆಸುವ ಚಳವಳಿ, ಪಡುವ ಶ್ರಮ, ತೆಗೆದುಕೊಳ್ಳುವ ಕಾಲ ಇವೆಲ್ಲವನ್ನು ಏಕೈಕ ಕರ್ನಾಟಕದ ಅಭ್ಯುದಯಕ್ಕಾಗಿ ಮೀಸಲಿಡುವುದಕ್ಕಾಗಿ ಯೋಗ್ಯವಾದುದು ಇನ್ನೊಂದಿಲ್ಲ. ಈ ನಾಡಿಗೆ ಭವಿಷ್ಯವಿರುವುದೇ ಇಲ್ಲಿ. ಅರ್ಧ ಶತಮಾನದ ದೀರ್ಘ ಅವಧಿಯಲ್ಲಿ ಕವಿಗಳು, ಸಾಹಿತಿಗಳು, ಕಲಾವಿದರು, ಸಂಸ್ಕೃತಿ ಪ್ರೇಮಿಗಳು ಸತತ ಸಾಧನೆಯಿಂದ ರೂಪಿಸಿದ ಸಾಂಸ್ಕೃತಿಕ ನಿಷ್ಠೆಯ ಪ್ರಾಂತಗಳನ್ನು ರಾಜಕೀಯ ಕಾರಣಗಳಿಗಾಗಿ ಒಡೆಯುವುದು ಈ ನಾಡಿನ ಇತಿಹಾಸದಲ್ಲಿ ಒಂದು ಕೆಟ್ಟ ಅಧ್ಯಾಯವನ್ನು ಬರೆದಂತಾಗುತ್ತದೆ. ರಾಷ್ಟ್ರ ಜೀವನದ ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ. ಈ ಪ್ರಾಂತಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮೊದಲೇ ಮಹರ್ಷಿ ಅರವಿಂದರು ಒಮ್ಮೆ ಹೇಳಿದ್ದರು, ಭಾಷೆಗಳಿಗೆ ಅನುಗುಣವಾದ ಪ್ರಾಂತ ರಚನೆ ಭಾರತದ ಹಿತದೃಷ್ಟಿಯಿಂದ ಅಗತ್ಯ, ಅವಶ್ಯ, ಅನಿವಾರ್ಯ ಮತ್ತು ಅಷ್ಟೇ ಮಟ್ಟಿಗೆ ಶ್ರೇಯಸ್ಕರ. ಹೆಚ್ಚು ಕಡಿಮೆ ಅಸ್ತಿತ್ವಕ್ಕೆ ಬಂದಿರುವ ಈ ಪ್ರಾಂತಗಳು ಹೀಗೆ ಭದ್ರವಾಗಿ ನಿಲ್ಲಬೇಕಾದದ್ದು ಈಗ ಅಷ್ಟೇ ಮಟ್ಟಿಗೆ ಅಗತ್ಯ, ಅವಶ್ಯ ಮತ್ತು ಅನಿವಾರ್ಯ ಹಾಗೂ ಶ್ರೇಯಸ್ಕರ. ಕನ್ನಡ ಜನತೆಯ ಹಿತದೃಷ್ಟಿಯಿಂದ, ಭರತ ವರ್ಷಕ್ಕೆ ಈ ಜನ ಸಲ್ಲಿಸಬಹುದಾದ ಸೇವೆಯ ದೃಷ್ಟಿಯಿಂದ ಒಂದೇ ದನಿಯಲ್ಲಿ ನಾವೆಲ್ಲರೂ ಈಗ ಹೇಳಬೇಕಾದ ಮಂತ್ರ, ಕೂಗಬೇಕಾದ ಘೋಷಣೆ, ಕನ್ನಡ ನಾಡೊಂದೇ, ಕನ್ನಡ ನಾಡೊಂದೇ. ಮುಂದಿನ ಲೇಖನ ಭಾವ ಸ್ವಭಾವ. ಭಾವ ಸ್ವಭಾವ. ಕೆಲವು ವಾರಗಳ ಹಿಂದೆ ಮಾಸ್ತಿಯವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತ ಸುದ್ದಿ ಪ್ರಕಟವಾದಾಗ ಅವರನ್ನು ಸಂದರ್ಶಿಸಿದ ಪತ್ರಿಕಾಕರ್ತರಿಗೆ ಅವರು ತಮ್ಮ ಆತ್ಮಕಥೆಯನ್ನು ಇಷ್ಟರಲ್ಲಿಯೇ ಪ್ರಕಟಿಸಲಿರುವ ಸುದ್ದಿ ಹೇಳಿ ಸಾಹಿತ್ಯ ಪ್ರಿಯರ ಆಸಕ್ತಿ ಕುತೂಹಲಗಳನ್ನು ಕೆರಳಿಸಿದ್ದರು. ಸಾರ್ಥಕವಾದ ದೊಡ್ಡ ಬದುಕನ್ನು ನಡೆಸಿದವರ ವಿಷಯದಲ್ಲಿ ಯಾರಿಗೆ ಆಸಕ್ತಿ ಇಲ್ಲ? ಅರ್ಧ ಶತಮಾನದ ಅವಧಿಯಲ್ಲಿ ಒಂದು ಸಾಹಿತ್ಯದ ಸೀಮೆಯನ್ನೇ ವಿಸ್ತರಿಸಿದ ಮಾಸ್ತಿಯಂತವರ ಬಾಳಿನ ಕಥೆಯಲ್ಲಿ ಕನ್ನಡ ಜನರಿಗೆ ಕುತೂಹಲವಿರುವುದರಲ್ಲಿ ಆಶ್ಚರ್ಯವೇನು? ಒಂದು ಜೀವನ ಚರಿತ್ರೆ ಕಥೆಯಾಗಿ ಕಲಾಕೃತಿಯಾಗಿ ರೂಪುಗೊಳ್ಳುತ್ತದೆಂಬ ಭರವಸೆಯಿಂದ ಸಾಹಿತ್ಯ ಪ್ರೇಮಿಗಳು ತಬಕಗೊಂಡರೆ ತಪ್ಪೇನು? ಕನ್ನಡ ಸಾಹಿತ್ಯ ಜೀವನದಲ್ಲಿ ಮಾಸ್ತಿಯವರ ಸ್ಥಾನದ ವಿಶಿಷ್ಟತೆಯೇ ಇದಕ್ಕೆಲ್ಲ ಕಾರಣ. ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆ ಬಹುಮುಖವಾದದ್ದು. ಅನೇಕ ವರ್ಷಗಳ ಕಾಲ ದೊಡ್ಡ ಅಧಿಕಾರ ನಡೆಸಿದ ಅವರ ಅನುಭವದ ವ್ಯಾಪ್ತಿ ವಿಶಾಲವಾದದ್ದು. ನಮ್ಮ ನಾಡು ನುಡಿಗಳ ಏಳಿಗೆಗಾಗಿ ಅವರ ದುಡಿಮೆ ಬಗೆ ಬಗೆಯಾದದ್ದು. ಅವರು ಆಧುನಿಕ ಕನ್ನಡದ ಸಾಂಸ್ಕೃತಿಕ ಶಿಲ್ಪಿಗಳಲ್ಲಿ ಒಬ್ಬರು. ಹೀಗೆ ಅವರ ಜೀವನ ಸಹಜವಾಗಿಯೇ ಸಮೃದ್ಧವಾದದ್ದು. ಇದೆಲ್ಲದರ ಜೊತೆಗೆ ಮಾಸ್ತಿಯಂತವರು ತಮ್ಮ ಜೀವನದ ಕಥೆಯನ್ನು ಹೇಳಿಕೊಳ್ಳುವಾಗ ಅದು ಬರೆಯ ವ್ಯಕ್ತಿ ಚರಿತ್ರೆಯಾಗಿಯಷ್ಟೇ ನಿಲ್ಲುವುದಿಲ್ಲ, ಅದು ಒಂದು ಜನದ ಸಮಗ್ರ ಜೀವನದ ಇತಿಹಾಸವಾಗುತ್ತದೆ. ಜೀವನವನ್ನೇ ಕುರಿತಂತೆ ಒಂದು ಪರಿಣತ ದೃಷ್ಟಿಯ ಪ್ರತಿಪಾದನೆಯಾಗುತ್ತದೆ. ಈ ಎಲ್ಲ ನಿರೀಕ್ಷೆಗಳ ಹಿನ್ನೆಲೆಯಲ್ಲಿ ಮಾಸ್ತಿಯವರ ಆತ್ಮಕಥೆ ಇದೀಗ ಅಚ್ಚಾಗಿ ಹೊರಬಂದಿದೆ. 1350 ಪುಟಗಳ ಈ ಬೃಹತ್ ಗ್ರಂಥ ಭಾವ ಎಂಬ ಹೆಸರಿನಲ್ಲಿ 3 ಭಾಗಗಳಲ್ಲಿ ಪ್ರಕಟವಾಗಿದೆ. 437 ಪುಟಗಳ ಮೊದಲ ಭಾಗದಲ್ಲಿ ಬಾಲ್ಯದಿಂದ ಅಧಿಕಾರಿಯಾಗಿ ನೇಮಕಗೊಂಡ ಅವಧಿಯವರೆಗಿನ ಚರಿತ್ರೆ, 400 ಪುಟಗಳ ಎರಡು ಭಾಗದಲ್ಲಿ ಅಧಿಕಾರಿ ಜೀವನದ 18 ವರ್ಷಗಳ ವಿವರಣೆ, 500 ಪುಟಗಳ ಕೊನೆಯ ಭಾಗದ ಮೊದಲರ್ಧ ಮುಕ್ತಾಯಗೊಂಡ ಅಧಿಕಾರಿ ಜೀವನದ ವ್ಯಥೆ, ಉಳಿದರ್ಧ ವಿಶ್ರಾಂತಿ ಜೀವನದ ಕಥೆಯನ್ನು ವರ್ಣಿಸುತ್ತದೆ. ಭಾವ ನಮ್ಮ ಪ್ರಕಟಣ ಪ್ರಪಂಚದ ಈಚಿನ ದಿನಗಳ ಒಂದು ಮಹತ್ವದ ಘಟನೆ. ಭಾವ ಮಾಸ್ತಿಯವರ ಜೀವನವನ್ನು ಕುರಿತ, ಮಾಸ್ತಿಯವರ ಭಾವವನ್ನು ತಿಳಿಸುವ ಮಾಸ್ತಿಯವರ ಪುಸ್ತಕ. ಈ ಪುಸ್ತಕದ ವಿಷಯದಲ್ಲಿ ಮಾಸ್ತಿಯವರು ಹೀಗೆ ಹೇಳಿಕೊಂಡಿದ್ದಾರೆ, ನಾನು ನನ್ನ ಜೀವನ ಚರಿತ್ರೆಯನ್ನು ಬರೆಯಬೇಕೆಂದು ಮಿತ್ರರು ಕೆಲವರು ಬಹು ಹಿಂದೆಯೇ ಸೂಚಿಸಿದುಂಟು. ಜೀವನ ಚರಿತ್ರೆ, ನನ್ನ ಜೀವನ ಒಂದು ಚರಿತ್ರೆಗೆ ವಸ್ತು ಆಗಬಲ್ಲದು ಎಂದು ನನಗೆ ಕಾಣಲಿಲ್ಲ. ಆದರೆ ಅದನ್ನು ಕುರಿತು ನನ್ನ ಮನಸ್ಸಿನಲ್ಲಿ ಅನೇಕ ಭಾವಗಳುಂಟು. ಚರಿತ್ರೆಯನ್ನಲ್ಲ, ಇವನ್ನು ಬರೆಯಬೇಕಾದರೆ ಬರೆಯಬಹುದು ಎಂದು ಕಂಡಿತು.
ಹೀಗೆಂದು ಬಹು ವರ್ಷಗಳ ಹಿಂದೆ ನಾನು ಈ ವಿಷಯದ ಬರಹವನ್ನು ಆರಂಭಿಸಿದೆ. ಆಗ ಭಾವ ಸಂವತ್ಸರ ನಡೆಯುತ್ತಿತ್ತು. ಭಾವ ಸಂವತ್ಸರದಲ್ಲಿ ಬರೆದ ಪುಸ್ತಕ ಎಂದು ಅರ್ಥ ಆಗಬಹುದು. ಈ ಅಭಿಪ್ರಾಯವನ್ನು ಮಾಸ್ತಿಯವರು ಮತ್ತೆ ಮತ್ತೆ ಪ್ರಸ್ತಾಪಿಸುತ್ತಾರೆ. ಕೊನೆಯದಾಗಿ ಪುಸ್ತಕ ಮುಗಿಸುವ ಮುನ್ನ ಇನ್ನೊಮ್ಮೆ ಹೇಳುತ್ತಾರೆ, ಇದು ನನ್ನ ಜೀವನ ಚರಿತೆಯಲ್ಲ, ನನ್ನ ಬಾಳುವೆಯನ್ನು ಕುರಿತು ನನಗೆ ತೋರಿರುವ ಒಂದು ಭಾವ, ತೋರಿರುವ ಭಾವ. ಚರಿತೆಯಾಗಿ ಜನರ ಗಮನಕ್ಕೆ ಅರ್ಹವಾಗಬಹುದಾದ ಸಂಗತಿಗಳ ಒಂದು ಜೀವನವನ್ನು ದೈವ ನನಗೆ ಕೊಡಲಿಲ್ಲ ಎಂದು ನನಗೆ ಕೊರತೆ ಇಲ್ಲ. ಚರಿತೆ ಹೇಗೆ ಅಲ್ಲವೋ ಹಾಗೆ ಇದು ಒಬ್ಬ ಸಾಧುವಿನ ತಪ್ಪೊಪ್ಪಿಗೆಯ ಭಿನ್ನಪವೂ ಅಲ್ಲ. ತಮ್ಮ ಜೀವನದ ಬಗೆಗೆ ಮಾಸ್ತಿಯವರು ಆಡಿಕೊಂಡಿರುವ ಮಾತು ಅವರ ವಿನಯ ಸೌಜನ್ಯಕ್ಕೆ ತಕ್ಕವಾದದ್ದು. ಆದರೆ ಅವರ ಜೀವನವನ್ನು ಕನ್ನಡದ ಜನ ಹಾಗೆ ಸಣ್ಣದೆಂದು ಭಾವಿಸುವುದಿಲ್ಲ. 2 ಕೋಟಿ ಜನದ ಬದುಕಿನ ಹಸುರನ್ನು ಹೆಚ್ಚಿಸಿದ ಜೀವನ ಸಣ್ಣದಾಗುವುದಾದರೂ ಹೇಗೆ? ಇದರ ಜೊತೆಗೆ ಇನ್ನೊಂದು ಮಾತು ಇದೆ, ಪ್ರತಿಯೊಂದು ಜೀವನವು ತನ್ನಷ್ಟಕ್ಕೆ ತಾನು ದೊಡ್ಡದೆ, ಅದಕ್ಕೆ ಅದರದೇ ಆದ ಒಂದು ಚರಿತ್ರೆಯೂ ಇರುತ್ತದೆ. ಲೋಕದ ಚರಿತ್ರೆ ಎನ್ನುವುದು ಇಂಥ ಚರಿತ್ರೆಗಳ ಸಮಷ್ಟಿ. ಇದು ಮಾಸ್ತಿಯವರಿಗೆ ಗೊತ್ತಿಲ್ಲದಿಲ್ಲ. ಒಂದು ಕಡೆ ಅವರೇ ಈ ಭಾವನೆ ದನಿಯನ್ನು ಕೊಟ್ಟಿದ್ದಾರೆ. ಮಾಸ್ತಿಯವರು ಹುಟ್ಟು ಕಥೆಗಾರರು ಎಂಬುದು ಈಗ ಸವೆದ ಮಾತು. ಆದರೂ ಆ ಮಾತನ್ನು ಮತ್ತೆ ಮತ್ತೆ ಬಳಸಬೇಕು, ಏಕೆಂದರೆ ಮತ್ತೊಮ್ಮೆ ಮಾಸ್ತಿಯವರು ಕಥೆಗಾರಿಕೆಯ ಕೈಚಳಕವನ್ನು ಈ ಗ್ರಂಥದ ಉದ್ದಕ್ಕೂ ತೋರಿಸಿದ್ದಾರೆ. ಅವರು ವರ್ಣಿಸುವ ಪ್ರಸಂಗಗಳು, ಚಿತ್ರಿಸುವ ಸನ್ನಿವೇಶಗಳು, ಕೆತ್ತುವ ವ್ಯಕ್ತಿಗಳು, ನಿರೂಪಿಸುವ ವಿಧಾನ ಎಲ್ಲವೂ ಅವರ ಕಥಾಲೋಕದಿಂದ ಕಳಚಿಕೊಂಡು ಬಂದಿರುವ ಭ್ರಮೆಯನ್ನು ಮೂಡಿಸುತ್ತದೆ. ಕಳೆದು ಹೋದ ತಲೆಮಾರಿನ ಜೀವನವನ್ನು ಮಾಸ್ತಿಯವರು ಇಲ್ಲಿನ ಕೆಲವು ಪುಟಗಳಲ್ಲಿ ಹಿಡಿದು ನಿಲ್ಲಿಸಿದ್ದಾರೆ. ಆ ಆಚಾರ ವ್ಯವಹಾರಗಳು, ನಂಬಿಕೆ ಶ್ರದ್ಧೆಗಳು, ಹಬ್ಬ ಹರಿದಿನಗಳು ಈಗ ಸಿಕ್ಕಲಾರದಂಥವು. ಜೀವನ ವಿಧಾನಗಳು ಹೇಗೋ ಅಂದಿನ ವ್ಯಕ್ತಿಗಳು ಹಾಗೆ. ವಾರಾನ್ನ ಮಾಡಿಕೊಂಡು ವಿದ್ಯಾಭ್ಯಾಸ ನಡೆಸಿದ ಮಾಸ್ತಿಯವರಿಗೆ ಬಡತನ ಗೊತ್ತು. ಅಧಿಕಾರದ ಏಣಿಯಲ್ಲಿ ಬಹುಮೇಲೆ ಏರಿದ ಅವರಿಗೆ ಸಿರಿವಂತಿಕೆ ಅಪರಿಚಿತವಾದುದ್ದಲ್ಲ. ಜೀವನದ 2 ಮುಖಗಳನ್ನು ವಿವಿಧ ರೀತಿಯಲ್ಲಿ ಅವರು ಬಲ್ಲರು. ಹಾಗಾಗಿ ಈ ಬರವಣಿಗೆಯಲ್ಲಿ ಒಂದು ಬಗೆಯ ವ್ಯಾಪಕತೆ ಇದೆ. ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಧಿಕಾರವನ್ನು ಪ್ರಾರಂಭಿಸಿದ ಮಾಸ್ತಿಯವರು ನಾನಾ ಹುದ್ದೆಗಳಲ್ಲಿದ್ದವರು. ನಿವೃತ್ತಿ ಪೂರ್ವದಲ್ಲಿ ಮಂತ್ರಿ ಪದವಿಯನ್ನು ಅವರು ಸ್ವಲ್ಪದರಲ್ಲಿಯೇ ಕಳೆದುಕೊಂಡರು. ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಇಂದಿಲ್ಲದ ಇಂಬಿತ್ತು. ಅಧಿಕಾರಾವಧಿಯ ಕಥೆಯನ್ನು ಹೇಳುವಾಗ ನಿರೂಪಣೆ ಕಣ್ಣು ಕಟ್ಟಿದ ಕುದುರೆಯಂತಾಗಿ ಒಂದೇ ದಿಕ್ಕಿನಲ್ಲಿ ಹೋಗುತ್ತದೆ. ಅವರು ಅತಿದಕ್ಷ ಅಧಿಕಾರಿಗಳಾಗಿ ಕೆಲಸ ಮಾಡಿದರು. ಅಧಿಕಾರ ಜೀವನದ ಉದ್ದಕ್ಕೂ ಅವರಿಗೆ ಏನೋ ಅನ್ಯಾಯವಾಯಿತು ಎಂಬುದಷ್ಟೇ ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತದೆ. ನಮ್ಮ ಸಾಹಿತ್ಯ ಶ್ರೇಷ್ಠರಲ್ಲಿ ಒಬ್ಬರಾದ ಮಾಸ್ತಿಯವರು ತಮ್ಮ ಸೃಷ್ಟ್ಯಾತ್ಮಕ ಪ್ರಕ್ರಿಯೆಯ ಬಗೆಗೆ ಇಲ್ಲಿ ಹೇಳುವುದು ಬಹು ಕಡಿಮೆ. ಬದುಕು ಸಂಪೂರ್ಣವಾಗಿ ದೈವಕೃಪೆ ಎಂದು ನಂಬಿರುವ ಅವರು ಈ ದಿಕ್ಕಿನಲ್ಲಿನ ಮಾನಸಿಕ ತುಮುಲವನ್ನಾದರೂ ತೀರ ಸಾಧಾರಣ ಮಾಡಿಬಿಡುತ್ತಾರೆ. ತಪ್ಪಿ ಹೋಗುವ ರೈಲು ಸಿಕ್ಕುವುದು, ಬೇಕೆಂದು ಬಯಸಿದಾಗ ಯಾವುದೋ ಕಾರಣದಿಂದ ಪಾಯಸ ದೊರೆಯುವುದು ವೈಯಕ್ತಿಕವಾಗಿ ಬಹುದೊಡ್ಡ ವಿಚಾರಗಳಾಗಬಹುದು. ಇಂಥ ಆಕಸ್ಮಿಕಗಳೇ ದೈವಕೃಪೆಗೆ ಸಾಕ್ಷಿಗಳಾಗಬಹುದು. ಆದರೆ ಅಂಥವಕ್ಕೆ ಸಾರ್ವತ್ರಿಕ ರೂಪ ಕೊಡುವುದು ಹಿತವಾಗಲಾರದೇನು. ಇದು ನನ್ನ ಜೀವನದಲ್ಲಿ ಕುರಿತ ನನ್ನ ಭಾವ. ಈ ಭಾವ ಸ್ವಭಾವವನ್ನು ಅವಲಂಬಿಸುತ್ತದೆ ಎಂದು ಮಾಸ್ತಿಯವರು ಹೇಳಿಕೊಂಡಿದ್ದಾರೆ. ಆದರೂ ಅವರು ಇಲ್ಲಿ ಪ್ರಸ್ತಾಪಿಸಿರುವುದು ಕೆಲವು ಸಂಗತಿಗಳು. ಅದನ್ನು ಹೇಳಿರುವ ರೀತಿ ಮಾಸ್ತಿಯವರ ಸ್ವಭಾವವೇ ಎಂದರೆ ನಂಬುವುದು ಕಷ್ಟ. ನ್ಯಾಯವಲ್ಲದ ಕಾರಣಗಳಿಂದ ತಮಗಾಗಿ ಬೇರೆ ಹೋದ ಅಧಿಕಾರಿಯೊಬ್ಬರ ಅಕಾಲ ಮರಣವನ್ನು ಕುರಿತು ಬರೆಯುವಾಗ ಮಾಸ್ತಿಯವರು ಆ ಅಧಿಕಾರಿಗೆ ಅನ್ಯಾಯವಾಗಿ ಅಧಿಕಾರ ಕೊಟ್ಟವರು ಆಯಸ್ಸು ಕೊಡಲಾರದೆ ಹೋದರು ಎಂದು ಬರೆಯುತ್ತಾರೆ. ಇದು ಕ್ರೂರವಾದ ವ್ಯಂಗ್ಯವೆಂದು ನಮಗನ್ನಿಸುತ್ತದೆ. MSc ಆದ ತಮ್ಮ ಮಗಳಿಗೆ ಬ್ರಾಹ್ಮಣ ಹುಡುಗಿ ಎಂದು ಸಂಸ್ಥಾನದಲ್ಲಿ ಕೆಲಸ ಸಿಕ್ಕಲಿಲ್ಲ ಎಂದು ಅವರು ಹೇಳುತ್ತಾರೆ. MSc ಆದ ಅನೇಕ ಬ್ರಾಹ್ಮಣರಿಗೆ ಕೆಲಸ ದೊರೆತಿರುವುದುಂಟು, MSc ಆದ ಬ್ರಾಹ್ಮಣೇತರರಿಗೆ ಅನೇಕರಿಗೆ ಕೆಲಸ ದೊರೆತಿಲ್ಲ. ಇದಕ್ಕೆ ಏನು ಹೇಳೋಣ? ನಮಗೆ ಆಗದ 2 ಪತ್ರಿಕೆಗಳೆಂದು ಮಾಸ್ತಿಯವರು ಹಿಂದುವನ್ನು, ಪ್ರಬುದ್ಧ ಕರ್ನಾಟಕವನ್ನು ಹೆಸರಿಸಿದ್ದಾರೆ. ತಮ್ಮನ್ನು ಕುರಿತ ಕೆಲ ಸುದ್ದಿಗಳು ಹಿಂದುವಿನಲ್ಲಿ ಬರಲಿಲ್ಲವೆಂದು, ತಮಗೆ ಗೌರವ ದೊರೆತ ಕೆಲ ಸಂದರ್ಭಗಳಲ್ಲಿ ಪ್ರಬುದ್ಧ ಕರ್ನಾಟಕ ಸಂಪಾದಕೀಯ ಟಿಪ್ಪಣಿ ಬರೆಯಲಿಲ್ಲವೆಂದು ಅವರ ದೂರು. ವಿಶ್ವವಿದ್ಯಾನಿಲಯದಲ್ಲಿ ತಮಗಾಗದ ಕೆಲವರಿದ್ದಾರೆಂದು ಅವರ ಊಹೆ. ಇಂಥ ಸಂದರ್ಭಗಳೆಲ್ಲ ಒಂದೇ ನಿಟ್ಟಿನ ಯೋಚನೆಯ ಫಲ. ಆಗಲಿಲ್ಲವೆಂದು ಹೇಳುವಾಗ ಆದದ್ದನ್ನು ಮರೆಯಬಾರದು. ಪ್ರಬುದ್ಧ ಕರ್ನಾಟಕವಾಗಲಿ, ವಿಶ್ವವಿದ್ಯಾನಿಲಯವಾಗಲಿ ಮಾಸ್ತಿಯವರ ಬಗೆಗೆ ತೋರಿದ ವಿಶ್ವಾಸ, ಆದರ ಗೌರವಗಳನ್ನು ಪಟ್ಟಿ ಮಾಡಬಹುದು. ಆದರೆ ಮಾಸ್ತಿ ಪರಿಗಣಿಸುವುದಿಲ್ಲ. ಈ ಬಗೆಯ ಕೆಲವು ಸಣ್ಣ ಸಂಗತಿಗಳಿಂದ ಭಾವಕೃತಿಯ ಅನೇಕ ದೊಡ್ಡ ಗುಣಗಳು ಮಸುಳುತ್ತವೆ. April 28, 1969. ಮುಂದಿನ ಲೇಖನ, ಬೇಕಾಗಿದೆ ಬಹುಮಾನ. 1968 ಪ್ರಕಟವಾದ ಅತ್ಯುತ್ತಮ ಕನ್ನಡ ಪುಸ್ತಕಗಳಿಗೆ ತನ್ನ ಸಾಹಿತ್ಯ ಅಕಾಡೆಮಿ ಮೂಲಕ ಬಹುಮಾನ ಕೊಡುವ ನಿರ್ಧಾರವನ್ನು ಇದೀಗ ರಾಜ್ಯ ಸರ್ಕಾರ ಪ್ರಕಟಿಸಿದೆ. ಬಹುಮಾನ ಬಯಸುವ ಲೇಖಕರು ತಮ್ಮ ಪುಸ್ತಕಗಳ 4 ಪ್ರತಿಗಳನ್ನು ಒಪ್ಪಿಸಬೇಕೆಂದು ಕೇಳಿದೆ. ಸ್ವಲ್ಪ ಸಮಯದ ಹಿಂದೆ 1966 ಪ್ರಕಟವಾದ ಪುಸ್ತಕಗಳಿಗೆ ತಾನು ಕೊಟ್ಟ ಬಹುಮಾನಗಳನ್ನು ಅದು ಪ್ರಕಟಿಸಿತ್ತು.
ಬಹುಶಃ 1967 ಪುಸ್ತಕಗಳಿಗೂ ಈ ಗೌರವ ಕಾದಿರಬೇಕು. ಯಾವುದೋ ಕಚೇರಿಯ ಯಾವುದೋ ಮೇಜಿನ ಮೇಲೆ ಕೆಂಪು ಪಟ್ಟಿಯಿಂದ ಬಿಗಿಯಲ್ಪಟ್ಟ ಈ ಬಹುಮಾನಗಳಿಗೆ ಇಷ್ಟರಲ್ಲೇ ಬಿಡುಗಡೆಯಾಗಬಹುದು. ಲೇಖಕರೇ ಎಚ್ಚರಿಕೆ, ರಾಷ್ಟ್ರ ವ್ಯಾಪಕವಾದ ಒಂದು ಸಾಹಿತ್ಯ ಅಕಾಡೆಮಿ ಡೆಲ್ಲಿಯಲ್ಲಿದೆ. ಅದು ಪ್ರತಿ ವರ್ಷ ಪ್ರತಿ ಭಾರತೀಯ ಭಾಷೆಯಲ್ಲಿನ ಒಬ್ಬ ಲೇಖಕರಿಗೆ 5,000 ರೂಪಾಯಿಗಳ ಬಹುಮಾನವನ್ನು ಕೊಡುತ್ತದೆ. ಯಾವುದೋ ವರ್ಷ ಯಾವುದೇ ಭಾಷೆ ಬಹುಮಾನ ಗಳಿಸದಿದ್ದರೆ ಅಕಾಡೆಮಿಯ ತಪ್ಪಲ್ಲ. ಸಣ್ಣ ಪುಟ್ಟ ರೀತಿಯಲ್ಲಿ ಇದು ಪ್ರಕಟಣ ಚಟುವಟಿಕೆಗಳಲ್ಲಿ ತೊಡಗಿದೆ. ಕೆಲವು 1,00,000 ರೂಪಾಯಿಗಳ ಪ್ರತ್ಯೇಕ ವ್ಯವಹಾರ ಅದು. ಈ ಅಕಾಡೆಮಿ ಮಾದರಿಯಲ್ಲಿ ಕೆಲವು ರಾಜ್ಯ ಸರ್ಕಾರಗಳು ರಾಜ್ಯ ವ್ಯಾಪಕವಾದ ಅಕಾಡೆಮಿಗಳನ್ನು ಸ್ಥಾಪಿಸಿದೆ. ಬೇರೆ ರಾಜ್ಯಗಳಲ್ಲಿ ಹೇಗೋ ನಮಗೆ ತಿಳಿಯದು, ನಮ್ಮ ರಾಜ್ಯದಲ್ಲಂತೂ ಇದು ಯಾವುದೋ ಒಂದು ಇಲಾಖೆಯ ಬಾಲದ ಬೆಳವಣಿಗೆಯಾಗಿದೆ. ಒಳ್ಳೆಯ ಉದ್ದೇಶಗಳು ಬರೆದು ತಮ್ಮಷ್ಟಕ್ಕೆ ಯಶಸ್ವಿ ಆಗಲಾರವು ಎಂಬುದಕ್ಕೆ ನಮ್ಮ ಸಾಹಿತ್ಯ ಅಕಾಡೆಮಿ ಒಂದು ಉದಾಹರಣೆ. ಸೂಪರಿಡೆಂಟರು ಹಾಗೂ ಗುಮಾಸ್ತರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಈ ಅಕಾಡೆಮಿಯ ದೊಡ್ಡ ದುರ್ದೈವ. ಅವರಿಗಿಂತ ಮೇಲಿನವರು ಕೈ ಹಾಕಿದರೆ ಸ್ಥಿತಿಗತಿಗಳು ಸುಧಾರಿಸಿಯಾವು ಎಂಬುದಕ್ಕೆ ಭರವಸೆ ಇಲ್ಲ. ಸರ್ಕಾರದ ಕೆಲಸವಾದ್ದರಿಂದ ಟೆಂಡರ್ ಕರೆಯದೆ ಮುಂದುವರಿಯಂತಿಲ್ಲ. ಸಾಹಿತ್ಯ ಅಕಾಡೆಮಿಯಾದರೂ ಇದಕ್ಕೆ ಹೊರತಲ್ಲ. ಒಂದು ಮೋರಿಯ ರಿಪೇರಿಗೆ ಸರ್ಕಾರಿ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟು ಟೆಂಡರ್ ಕರೆಯುತ್ತದೆ. ಆದರೆ ಸಾಹಿತ್ಯ ಅಕಾಡೆಮಿ ತನ್ನ ಬಹುಮಾನ ಯೋಜನೆಯನ್ನು ಪತ್ರಿಕೆಗಳಲ್ಲಿ ಎಲ್ಲೂ ಪ್ರಕಟಿಸುವ ಹಾಗೆ ಕಾಣುವುದಿಲ್ಲ. ಮೈಸೂರು ಗೆಜೆಟ್ ಅನ್ನು ಸರ್ಕಾರಿ ಅಧಿಕಾರಿಗಳಲ್ಲದವರು ನೋಡುತ್ತಾರೆ ಎನ್ನುವುದರಲ್ಲಿ ನಮಗೆ ಅಷ್ಟು ನಂಬಿಕೆ ಇಲ್ಲ. ಈ ವಿಷಯವಾಗಿ ಅದು ಪತ್ರಿಕಾ ಪ್ರಕಟಣೆಯನ್ನು ಧಾರಾಳವಾಗಿ ಹೊರಡಿಸುತ್ತದೆ. ಇದನ್ನು ಪತ್ರಿಕೆಗಳು ಪ್ರಕಟಿಸಬೇಕೆಂಬುದು ಸರ್ಕಾರದ ಇಚ್ಛೆ ಇರಬಹುದು. ಸರಿ, ಖರ್ಚಿಲ್ಲದ ಜಾಹೀರಾತಿನ ವಿಧಾನ ಇದು ಒಂದು ಮುಖ. ಇನ್ನೊಂದು ಮುಖವೆಂದರೆ ಅಕಾಡೆಮಿ ತನ್ನ ಬಹುಮಾನ ಯೋಜನೆಯನ್ನು ವ್ಯಾಪಕವಾಗಿ ಜಾಹೀರಾತು ಕೊಟ್ಟು ಪ್ರಕಟಿಸುತ್ತದೆ ಎಂದು ಇಟ್ಟುಕೊಳ್ಳೋಣ. ಆಗ ಲೇಖಕರು ತಮ್ಮ ಪುಸ್ತಕಗಳನ್ನು ಬಹುಮಾನ ಬೇಡಿಕೆಯೊಡನೆ ಒಪ್ಪಿಸಬೇಕೆಂದು ಅಪೇಕ್ಷಿಸುವುದು ಸರಿಯೇ? ಸಾಹಿತ್ಯ ಅಕಾಡೆಮಿ ಅಂತ ಒಂದು ಸಂಸ್ಥೆ ತನ್ನ ಬಹುಮಾನಗಳಿಗಾಗಿ ಅರ್ಜಿ ಕರೆಯುವುದು ಲೇಖಕರ ಗೌರವಕ್ಕೆ ತಕ್ಕದ್ದಾದದ್ದೇ? ಎಷ್ಟೋ ಜನ ಲೇಖಕರು ತಮ್ಮ ಬಹುಮಾನಕ್ಕೆ ಬೇಡಿ ಅರ್ಜಿ ಸಲ್ಲಿಸಲು ಸಿದ್ಧರಿಲ್ಲ. ಅಂಥವರ ಸಂಖ್ಯೆ ಕಡಿಮೆ ಇರಬಹುದು, ಇರಲಿ. ಹಾಗಾದರೆ ಬಹುಮಾನ ವಿತರಣೆ ಮಾಡುವುದು ಹೇಗೆ? ನಾವು ಸಾಹಿತಿಗಳಿಗೆ ಮಾತ್ರ ಪಕ್ಷಪಾತ ಮಾಡುತ್ತಿಲ್ಲ, ಚಲನಚಿತ್ರದವರು ಹಾಗೆ. ಅತ್ಯುತ್ತಮ ಚಲನಚಿತ್ರಕ್ಕೆಂದ 50,000 ಬಹುಮಾನವನ್ನು ಕೊಡುತ್ತೇವಲ್ಲ, ಅವರಿಂದಲೂ ಅರ್ಜಿ ಕರೆಯುತ್ತೇವೆ. ಸರ್ಕಾರದ ಪರವಾಗಿ ಅಧಿಕಾರದಲ್ಲಿರುವವರೊಬ್ಬರು ಸಮಜಾಯಿಷಿ. ಸಾಹಿತ್ಯವೇನು, ಸಿನಿಮಾದವರಿಗೂ ಹಾಗೆ. ಚಲನಚಿತ್ರದ ವಿಷಯ ನಮಗೆ ತಿಳಿಯದು, ಅಲ್ಲೂ ಹೀಗಿದ್ದರೆ ಅದು ತಪ್ಪೆಂಬುದೇ ನಮ್ಮ ಅಭಿಪ್ರಾಯ. ತಪ್ಪು ಎಲ್ಲಾ ಕಡೆಯೂ ತಪ್ಪೆ. ಚಲನಚಿತ್ರಗಳಿಗೆ ಸಹಾಯಧನ ಎಂದು ಕೊಡುತ್ತೀರಲ್ಲ, ಅದಕ್ಕೆ ಬೇಕಾದರೆ ನೀವು ಅರ್ಜಿ ಕರೆದುಕೊಳ್ಳಿ. ಆದರೆ ಬಹುಮಾನ ಎಂದು ಕೊಡುತ್ತೀರಲ್ಲ, ಅದಕ್ಕೆ ಅರ್ಜಿ ಕರೆಯಬೇಡಿ. ಅತ್ಯುತ್ತಮವಾದುದನ್ನು ನೀವೇ ಹುಡುಕುತ್ತೀರಿ, ಅದಕ್ಕೆ ನಿಮ್ಮ ಬಹುಮಾನಗಳು ಹೋಗಬೇಕು, ನಿಜ. ಆದ್ದರಿಂದ ಅತ್ಯುತ್ತಮವಾದದ್ದನ್ನು ನೀವೇ ಆರಿಸುವ ಒಂದು ಯೋಜನೆ ಸಿದ್ಧಪಡಿಸಿ. ಸಾಹಿತ್ಯದ ವಿಷಯದಲ್ಲೂ ಹಾಗೆ ಅಷ್ಟೇ. ಪುಸ್ತಕ ಅಚ್ಚು ಮಾಡಲು ನೀವು ಸಹಾಯಧನ ಕೊಡುವುದಾದರೆ, ಪುಸ್ತಕಗಳನ್ನು ಕೊಂಡುಕೊಂಡು ನೆರವು ನೀಡುವುದಾದರೆ ಅರ್ಜಿ ಕರೆಯಿರಿ. ಆದರೆ ನೀವು ಕೊಡುವುದು ಬಹುಮಾನ ತಾನೆ. ಬಹುಮಾನಗಳಿಗೆ ಬೇಡಿಕೆ ಕೇಳಬೇಡಿ, ಬೇಡಿಕೆ ಇಲ್ಲವೆಂದು ಇದರ ಅರ್ಥವಲ್ಲ. ಕ್ಷಮಿಸಿ, ನಮ್ಮ ರಾಜ್ಯದ ಸಾಹಿತ್ಯ ಅಕಾಡೆಮಿ ಕೇವಲ ಸರ್ಕಾರಿ ಕಚೇರಿ ಅಂಗವಾಗದೆ ಶುದ್ಧ ಸಾಹಿತ್ಯಿಕ ಸಂಸ್ಥೆಯಾಗಬೇಕಾದದ್ದು ಅತ್ಯಗತ್ಯ. ಈಗಲೂ ಅಕಾಡೆಮಿಯಲ್ಲಿ ಪ್ರಸಿದ್ಧ ಸಾಹಿತಿಗಳು ಸದಸ್ಯರಾಗಿದ್ದಾರೆಂಬುದನ್ನು ನಾವು ಬಲ್ಲೆವು. ಆದರೆ ವರ್ಷಕ್ಕೊಮ್ಮೆ ಅವರು ಕೂಡಿ ನಿರ್ಧರಿಸುವ ಧ್ಯೇಯ ಧೋರಣೆಗಳು ಅದೇ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ಬರಬೇಕಾದದ್ದು ಅವಶ್ಯಕ. ಇದು ಆಗಬೇಕಾದರೆ ಮೊದಲು ಅಕಾಡೆಮಿ ಕಚೇರಿ ಶುದ್ಧಗೊಳ್ಳಬೇಕು. ಸಾಹಿತ್ಯ ಕಲೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಅಲ್ಲಿ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಮುಖ್ಯವಾಗಿ ಸಾಹಿತ್ಯ ಅಕಾಡೆಮಿ ಸ್ವಯಂ ಆಡಳಿತ ಸಂಸ್ಥೆಯಾಗಬೇಕು. ಈಗಿರುವ ಸ್ಥಿತಿಯಲ್ಲಿ ಬಹುಮಾನಗಳ ಸ್ವರೂಪ ವಿತರಣೆಗಳು ನಗೆ ಭರಿಸುವಂಥದ್ದು. ಪ್ರಥಮ ಬಹುಮಾನ 600 ರೂಪಾಯಿ, ಎರಡನೇ ಬಹುಮಾನ 400 ರೂಪಾಯಿ, ಒಟ್ಟು 1,000. 8 ವಿಭಾಗಗಳಿಗೆ 8,000 ರೂಪಾಯಿ. ಮೈಸೂರಿನಂತಹ ಒಂದು ರಾಜ್ಯದ ಆಯವ್ಯಯದಲ್ಲಿ ಈ 8,000 ರೂಪಾಯಿಗಳು ನಿರ್ಲಕ್ಷಿಸಬಹುದಾದ ಮೊತ್ತ. ಸಾಹಿತ್ಯಕ್ಕೆ ಪ್ರೋತ್ಸಾಹ ಹಾಗೂ ಉದ್ದೇಶದ ಗೌರವ ಈ ದೃಷ್ಟಿಗಳಿಂದಾದರೂ ಬಹುಮಾನದ ಮೊತ್ತ ಹೆಚ್ಚಬೇಕಾದದ್ದು ಅನಿವಾರ್ಯ. ಪ್ರತಿ ವರ್ಷದ ಅತ್ಯುತ್ತಮವಾದ 5 ಪುಸ್ತಕಗಳಿಗೆ 5,000 ರೂಪಾಯಿಗಳಂತೆ ಬಹುಮಾನ ಕೊಟ್ಟರೆ ತಗಲುವ ವೆಚ್ಚ ಈಗಿನರ 25,000 ರೂಪಾಯಿ. ಇದು ಖಂಡಿತ ಸರ್ಕಾರಕ್ಕೆ ಭಾರವಲ್ಲ. ಇದರೊಂದಿಗೆ ಬಹುಮಾನ ನಿರ್ಧರಿಸುವ ವಿಧಾನ ಬದಲಾಗಬೇಕು. ಹೆಚ್ಚು ಜನರಿಗೆ ಬಹುಮಾನ ಹಂಚುವ ದಿಸೆಯಲ್ಲಿ ಬಹುಮಾನಗಳ ಮೌಲ್ಯ ಮಹತ್ವ ಕುಂದಾಗಬಾರದು. ಪ್ರಜಾಪ್ರಭುತ್ವದಲ್ಲಿ ಈ ಎಲ್ಲ ಪ್ರಜೆಗಳಿಗೂ ಬಹುಮಾನದ ಆಶ್ವಾಸನೆ ಎಲ್ಲಿದೆ? ಇಂಥ ಸಣ್ಣ ಪುಟ್ಟ ಬಹುಮಾನಗಳ ಮಾತಿರಲಿ, ಲೋಕ ಪ್ರಖ್ಯಾತರಾದ ನೋಬೆಲ್ ಪಾರಿತೋಷಕವನ್ನು ಕೂಡ ತಿರಸ್ಕರಿಸಬಲ್ಲ ಸಾರ್ತ್ರ ಅಂತ ಲೇಖಕರಿರುತ್ತಾರೆ. ಬಹುಮಾನ ಅವರಿಗೆ ಗೌಣ ಬೇಡ, ಅದಕ್ಕಾಗಿ ಅವರು ಸೃಷ್ಟಿ ಕಾರ್ಯವನ್ನು ಕೈಗೊಂಡವರಲ್ಲ. ಹಾಗೆಂದು ಬಹುಮಾನಗಳನ್ನೇ ನಿಲ್ಲಿಸಬೇಕೆಂದಿಲ್ಲ. ಅದು ಒಂದು ಸಮಾಜ ರಾಷ್ಟ್ರ ಮೆಚ್ಚುಗೆಯನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸಬಲ್ಲ ಒಂದು ವಿಧಾನ. ಈ ದಿಸೆಯಲ್ಲಿ ನಮ್ಮಲ್ಲಿ ಈಗ ಜರೂರು ಆಗಬೇಕಾದದ್ದು ಸುಧಾರಣೆ. ಸರ್ಕಾರ ಬಹುಮಾನ ಬೇಕಾಗಿದೆ ಎಂದು ಕೂಗನ್ನು ಬೆಳೆಯಗೊಡಬಾರದು. ಬಹುಮಾನಕ್ಕೆ ಅರ್ಹರಾದವರನ್ನ ಪ್ರೋತ್ಸಾಹಿಸಬೇಕು. ಮುಂದಿನ ಅಂಕಣಗಳನ್ನ ಮುಂದಿನ ವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ, ನಮಸ್ತೆ.